ಇವತ್ತು ನಮ್ಮ ದೇಶದೊಳಗಡೆ ಅಸಂಘಟಿತ ಕಾರ್ಮಿಕರ ಬಗ್ಗೆಗೆ ದೇಶದಲ್ಲಿ ಇರತಕ್ಕ ಎಲ್ಲ ಕಾರ್ಮಿಕ ಸಂಘಟನೆಗಳು ಈಗಾಗಲೇ 96% ಅಸಂಘಟಿತ ಕಾರ್ಮಿಕರು ದೇಶದೊಳಗಡೆ ಇದ್ದಾರೆ ಅಂತ ಹೇಳಿದ್ರು ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆಗೆ ಯಾವುದೇ ಒಂದು ಗಣನೀಯವಾದ ತೀರ್ಮಾನ ತಗೊಂಡು ಅಸಂಘಟಿತ ಕಾರ್ಮಿಕರಿಗೆ ಒಂದು ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಕೆಲಸದ ಭದ್ರತೆ अब व्यवस्थे करोना बंद मेले इडी देशद्यंत राज्यद्यंत असंघटित कार्मिकर संख्य बृहत्कारवागिरतक्कद्दु इवत्तु केंद्र मत्तु राज्य सरकार अर्थ आगिदे असंघटित कार्मिक कायदे 2012 रल्लि बंद मेले सह नम्म राज्यदोळगडे अवरिगे इल्लिवरेगू सह एक्सेप्ट ड्रैवर्स अंद्रे कार चालकरु मत्ते आटो चालकर नोंदावणे बिट्टु उळिदंत ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕ ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿನೂ ಸಹ ತಯಾರಾಗಿಲ್ಲ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಸಹ ಇಶ್ಯೂ ಮಾಡಿಲ್ಲ ಈ ಅಸಂಘಟಿತ ಕಾರ್ಮಿಕರು ಯಾರು ಯಾರು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಕಂಪ್ಲೀಟ್ ಅದನ್ನ ಐಡೆಂಟಿಫೈ ಮಾಡಿ ಸ್ಮಾರ್ಟ್ ಕಾರ್ಡ್ ಕೊಡದೆ ಇರೋ ಪ್ರಯತ್ನ ಅವರಿಗೆ ನೇರವಾಗಿ ಸಿಗಬೇಕಾಗಿರತಕ್ಕ ಸೌಲತ್ಯ ಏನಿದೆ ಇವತ್ತು ಸರ್ಕಾರದ ವತಿಯಿಂದ ಕೊಡತಕ್ಕ ಸೌಲತ್ಯಗಳನ್ನು ಮುಟ್ಟಿಸೋದ್ರಲ್ಲಿ ಸಾಕಷ್ಟು ರೀತಿಯ ತೊಂದರೆ ಅನುಭವಿಸತಕ್ಕದ್ದನ್ನ ಈಗಾಗಲೇ ಇಲಾಖೆಗೂ ಸಹ ಅನುಭವ ಆಗಿದೆ ಅದಲ್ಲದೆ ಸರ್ಕಾರದ ಗಮನಕ್ಕೂ ಸಹ ಬಂದಿದೆ ಅಂದ್ರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಇದನ್ನ ಮುಟ್ಟಿಸಬೇಕಾಗಿರತಕ್ಕ ಒಂದು ಕರ್ತವ್ಯ ಇದ್ರೂ ಸಹ ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏಕೆಂದ್ರೆ ಅವರಿಗೆ ಅಸಂಘಟಿತ ಕಾರ್ಮಿಕ ಕಾಯ್ದೆ ಒಳಗಡೆ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಬೇಕು ಅಂತ ಕಂಪ್ಲೀಟ್ ಹೇಳಿದ್ರು ಸಹ ಇದರ ಜವಾಬ್ದಾರಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಮಟ್ಟದ ಡಿಸಿಗಳಿರಬಹುದು ಎಲ್ಲ ಕ್ಷೇತ್ರ ತಹಸೀಲ್ದಾರರಿಂದ ಎಲ್ಲರೂ ಸಹ ಇದರ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ ಯಾವ ತಾಲ್ಲೂಕಿನಲ್ಲಿ ಯಾವ ಜಿಲ್ಲೆಯೊಳಗಡೆ ಇಡೀ ರಾಜ್ಯದೊಳಗಡೆ ಎಷ್ಟು ಜನ ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅವರಿಗೆ ಇವತ್ತು ಈ ಫಲಾನುಭವಿಗಳಿಗೆ ಇವತ್ತು ಅವರು ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನೋಡಿದ್ರೆ ಅರ್ಥ ಆಗ್ತದೆ ಬೆಂಗಳೂರು ಅಂತ ನಗರದೊಳಗಡೆನೆ ಇವತ್ತು ಕಳೆದ ಒಂದು ವಾರದಿಂದ ಏನು ಅಸಂಘಟಿತ ಕಾರ್ಮಿಕರು ಕರ್ನಾಟಕ ರಾಜ್ಯದೊಳಗಡೆನೆ ಇವತ್ತು ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಒಳಗಡೆ ಮೆಜೆಸ್ಟಿಕ್ ನಲ್ಲಿ ಎಲ್ಲ ಕಡೆ ನೋಡಿದಾಗ ಇವರು ಯಾರು ಈ ಕಾರ್ಮಿಕರು ಈ ಬೃಹತ್ ಸೈನ್ಯ ಯಾವುದು ಅನ್ನೋದ್ರ ಬಗ್ಗೆ ಒಂದು ಆಶ್ಚರ್ಯ ಇವತ್ತು ಸರ್ಕಾರಕ್ಕೂ ಸಹ ಆಗ್ತಾ ಇದೆ ಅದಲ್ಲದೆ ಇವತ್ತು ರಾಜ್ಯದೊಳಗಡೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ವಲಸೆ ಕಾರ್ಮಿಕರು ನೋಡಿದಾಗ ಸುಮಾರು 260,000 ಜನ ಕಾರ್ಮಿಕರು ಇದ್ದಾರೆ ಇದನ್ನೆಲ್ಲ ಏನು ಈ ನೈತಿಕವಾದ ಜವಾಬ್ದಾರಿ ಇವತ್ತು ಏನಾಗ್ತದೆ ಅಂತಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕ ಜವಾಬ್ದಾರಿ ಇವತ್ತಂತ ಸಂಬಂಧಪಟ್ಟ ಇಲಾಖೆಗಳು ಜವಾಬ್ದಾರಿ ಆಗ್ತದೆ ಅದಲ್ಲದೆ ಇವತ್ತು ಬಹಳ ನುಣುಚಿಕೊಳ್ಳುವಂತ ಒಂದು ಪ್ರಯತ್ನ ಇವತ್ತು ಕಟ್ಟಡದ ದೊಡ್ಡ ದೊಡ್ಡ ಮಾಲೀಕರುಗಳೇನಿದ್ದಾರೆ ಅವರು ಇವತ್ತು ಕಟ್ಟಡ ಕಾರ್ಮಿಕರಲ್ಲಿ ಕೆಲಸ ಮಾಡಿಸ್ಕೊಂಡು ಅವರು ಇವತ್ತು ಕಂಪ್ಲೀಟ್ ಅವರು ಊರಿಗೆ ಹೋಗಬೇಕಾದ್ರೆ ಅವರನ್ನು ಕಳಿಸೋದು ವ್ಯವಸ್ಥೆನಲ್ಲೂ ಸಹ ಅವರು ಜವಾಬ್ದಾರಿ ತಗೊಂಡಿಲ್ಲ ಅದಲ್ಲದೆ ಇವತ್ತು ಅವರು ಹೋಗ್ಲಿಕ್ಕೆ ಆಗ್ತಂತ ಒಂದು ವಾತಾವರಣದಲ್ಲಿ ಇರೋವಾಗ ಅವರಿಗೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕ ಒಂದು ವಸತಿ ಸೌಕರ್ಯ ಆಗಲಿ ಊಟದ ವ್ಯವಸ್ಥೆ ಆಗಲಿ ಏನೂ ಕೊಡದೆ ಇವತ್ತು ಆ ಕಾರ್ಮಿಕರು ಬಹಳ ಚಿಂತಾಜನಕವಾದ ಪರಿಸ್ಥಿತಿಯಲ್ಲಿ ಇರತಕ್ಕದ್ದು ನಾವೆಲ್ಲರೂ ಸಹ ನೋಡಬಹುದು ಆದ್ರಿಂದ ಸರ್ಕಾರದಲ್ಲಿ ನನ್ನ ಮನವಿ ಇಷ್ಟೇ ಏನು ಅಂದ್ರೆ ರಾಜ್ಯದಲ್ಲಿ ಇರತಕ್ಕ ಎಲ್ಲ ಜಿಲ್ಲಾ ಮಟ್ಟದೊಳಗಡೆ ತಾಲೂಕು ಮಟ್ಟದೊಳಗಡೆ ಅಸಂಘಟಿತ ಏನು ಕಾಯ್ದೆ ಈಗ 2012 ರಲ್ಲಿ ಬಂದಿದೆ ಅದರ ಮೂಲಕ ಇವತ್ತು ಕೂಡಲೇ ಅವರೆಲ್ಲರನ್ನೂ ಸಹ ನೋಂದಾವಣೆ ಮಾಡಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಇಶ್ಯೂ ಮಾಡಬೇಕು ಅವರಿಗೆ ನೇರವಾಗಿ ಸರ್ಕಾರದ ವತಿಯಿಂದ ಅನೇಕ ಸೌಲತ್ಯಗಳ ಬಗ್ಗೆ ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಘೋಷಣೆ ಮಾಡ್ತಾ ಇದ್ದಾರೆ ಆ ಎಲ್ಲ ಸ್ಕೀಮ್ಗಳು ಸಿಕ್ಕುವಂತ ವ್ಯವಸ್ಥೆ ಆ ಸ್ಮಾರ್ಟ್ ಕಾರ್ಡ್ ಮುಖಾಂತರ ಅವ್ರಿಗೆ ಸಿಗಬೇಕು ಅದಲ್ಲದೆ ಇವತ್ತೇನು ಗೊತ್ತಾ ವಲಸೆ ಕಾರ್ಮಿಕರಿಗೆ ಇವತ್ತು ಯಾರು ಕೆಲಸ ಮಾಡಿಸ್ಕೊಂಡಿದ್ದಾರೆ ಮಾಲೀಕರು ಕಾಯ್ದೆ ಅಡಿ ಅದ್ರ ಒಳಗಡೆನೆ ಅವರಿಗೆ ಅವರು ಅವರು ಸಂಬಳ ಕೊಟ್ಟಿದ್ದಾರೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವೆರಿಫಿಕೇಶನ್ ಮಾಡತಕ್ಕ ವ್ಯವಸ್ಥೆ ಆಗಲಿ ಮತ್ತೆ ಅವರು ಊರುಗಳಿಗೆ ತಲುಪಿಸೋದಕ್ಕೆ ಅವ್ರಿಗೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಕೊಡೋದಾಗಲಿ ಮತ್ತೆ ಅವರು ಇನ್ ಕೇಸ್ ಅವ್ರ ಊರುಗಳಿಗೆ ಹೋಗ್ತಾ ಇದ್ರೆ ಇಲ್ಲಿ ಉಳ್ಕೊಂಡಂತ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕ ಜವಾಬ್ದಾರಿಯುತ ಕೆಲಸವನ್ನು ಸಹ ಇವತ್ತು ನನಗನ್ಸುತ್ತೆ ಈ ಬೃಹತ್ಕಾರವಾಗಿ ಬೆಳೆಯಿರ್ತಕ್ಕ ಕಟ್ಟಡದ ಏನು ಮಾಲೀಕರುಗಳಿದ್ದಾರೆ ಅವ್ರು ಕೂಡಲೇ ಆ ಜವಾಬ್ದಾರಿಯನ್ನ ವಹಿಸ್ಕೊಳ್ಳೋದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಡಲೇ ತೀರ್ಮಾನ ತಗೊಳ್ಬೇಕು ಇಲ್ಲದೆ ಹೋದ್ರೆ ಆ ಕಾರ್ಮಿಕರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗ್ತದೆ ಆದ್ರಿಂದ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಸಂಘಟಿತ ಕಾರ್ಮಿಕರ ಸಮಗ್ರವಾದ ಒಂದು ಕಾಯ್ದೆಗೆ ನ್ಯಾಯ ದೊರಕಬೇಕಾದ್ರೆ ಅದರ ಬಗ್ಗೆ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿ ಅವ್ರನ್ನ ಕೂಡಲೇ ಐಡೆಂಟಿಫೈ ಮಾಡಬೇಕು ಅಂತ ನಾನು TUCC ಇಂದ ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತೀನಿ